ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಪ್ರಿನ್ಸಸ್ ಕಟ್ ಹೇಳ್ಕೊಡ್ತಿದ್ದೀನಿ. ಸೊ ನಾನು ಯಾವ ಥರ ಉಳ್ಕೊಳ್ತೀನಿ ಅಂತ ಹೇಳ್ಕೊಡ್ತೀನಿ. ಟೂ ಆ್ಯಂಡ್ ಹಾಫ್ ಇಟ್ಕೊಳ್ತಿದ್ದೀನಿ, ಆ್ಯಂಡ್ ಇದು ತ್ರೀ ಸಿಕ್ಸ್. ಥರ್ಟಿ ಟೂ ಸೈಜು, ಲೆವೆನ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ನಾನು. ಇದು ಫ್ರಂಟ್ ಅಲ್ವಾ, ಸೊ ಸ್ವಲ್ಪ ಒಂದು ಇಂಚ್ ಇಟ್ಕೊಬೇಕಿದು. ಲೆಂತು ನಾನು 14.5 ಇರ್ತೀನಿ. ಪ್ರಿನ್ಸಸ್ ಕಟ್ಗೆ ನಾವು 4.5 ಇಟ್ಕೊಳ್ಳಿ. ಆ ಕಡೆ ಒಂದು ಇಂಚು, ಈ ಕಡೆ ಒಂದು ಇಂಚು. ಇದು 4:30, 4 to 4:30. ನಾನು 4:30 ಇಟ್ಕೊಳ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದಾಗಿದೆ, ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಈ ಥರ ಕಟ್ ಮಾಡ್ಕೊಂಬಿಡಿ ಫಸ್ಟೇ. ಇದು ಲೈನಿಂಗ್ ಪೀಸು, ನೀವು ಒರಿಜಿನಲ್ ಇದು ಲೈನಿಂಗ್ ಒರಿಜಿನಲ್ಲು ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಆಗಿದೆ. ಫ್ರಂಟ್ಗೆ ನಾನು ರೌಂಡ್ ಇಟ್ಕೊಳ್ತಿದ್ದೀನಿ. ಆಗಿದೆ. ಬ್ಯಾಕ್ ಹುಕ್ಸ್ ಇಟ್ಕೊಳ್ತೀನಿ ನಾನು. ಆಲ್ಮೋಸ್ಟ್ ನನ್ನ ಬ್ಲೌಸಸ್ ಎಲ್ಲ ಬ್ಯಾಕ್ ಹುಕ್ಸ್ ಇರುತ್ತೆ. ಸೊ ಅದಕ್ಕೆ ಯಾವ ಥರ ಅಂತ ಹೇಳ್ಕೊಳ್ತೀನಿ. ನಾವು ಫ್ರಂಟ್ ಪೀಸ್ಗಿಂತಲೂ 1 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು ಬ್ಯಾಕ್ ಪೀಸ್ಗೆ. ಅದು ನಾವು ಬ್ಯಾಕ್ ಹುಕ್ಸ್ ಹಾಕೋಕ್ಕೆ ಮತ್ತು ನಾವು ಏನಾದರೂ ಡಿಸೈನ್ ಕೊಟ್ಟಿದ್ರೆ ಆ ಡಿಸೈನ್ ಕೂಡ ಹಂಗೆ ಇರುತ್ತೆ. ಸೊ ನಾನು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಒಂದ್ಸತಿ, ತುಂಬ ಈಸಿ ಇರುತ್ತೆ. ಬ್ಯಾಕ್ ನಾನು 10 ಇಡ್ತೀನಿ. ಅದಕ್ಕೆ ವಾಟರ್ ಡ್ರಾಪ್ ಡಿಸೈನ್ ಇಡ್ತೀನಿ. ವಾಟರ್ ಡ್ರಾಪ್ ಈ ಡಿಸೈನ್ಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಇಲ್ಲಿ ಬರುತ್ತಲ್ವ, ಈ ಡಿಸೈನ್ ಹೆಂಗೆ ಕೊಟ್ಟಿರ್ತೀವೋ ಹಂಗೆ ಅದೇ ಥರ ಇರುತ್ತೆ. ಈ ಬ್ಯಾಕ್ ಡಾಟ್ಸ್ ಹಿಡಿಯಕ್ಕೆ, ಇದು ಬ್ಯಾಕ್ ಡಾಟ್ಸ್ ಹಿಡಿತೀರಲ್ವಾ, ಅದು 1 ಇಂಚ್ ಎರಡು ಸೇರಿ 1 ಇಂಚ್ ಇಟ್ಕೊಂಡ್ರೆ ಸಾಕು. ಒಂದು ಸೈಡ್ ಡ್ರಾ ಮಾಡಿದ್ರಿ, ಎರಡು ಸೈಡು ಬರಬೇಕಂದ್ರೆ ಈ ಥರ ರಿವರ್ಸ್ ಹಾಕ್ಬಿಟ್ಟು ಈ ಥರ ಟ್ಯಾಪ್ ಮಾಡಿ ಅಲ್ಲಿ ಬಂದಿರುತ್ತೆ.
ನೋಡಿ, ಈ ಥರ ವಾಟರ್ ಡ್ರಾಪ್ ಬಂದಿರುತ್ತಲ್ವಾ, ಸೊ ಈ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಈ ಥರ ಎಲ್ಟ್ ಕಟ್ಟು ಅಷ್ಟೇ, ಯಾವ ಡಿಸೈನ್ ಹಾಕಿರ್ತೀರೋ ಅದೇ ಡಿಸೈನ್ ಇರುತ್ತೆ. ಸೊ ಅಷ್ಟೇ, ಇದೇ ಈ ಥರ ನಾನು ಸ್ಟಿಚ್ ಕಟಿಂಗ್ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.